ಮುದು ಬಂಗಾರ ತಗೊಳ್ಳಿ. ನಮ್ ಸಿಹಿ ಹುಷಾರಾಗ್ ಬಿಟ್ಲು. ಹೌದು ಅಣ್ಣ ಅವರೇ, ದೇವ್ರ ದಯೆಯಿಂದ ಅವಳು ಯಾವತ್ತೂ ಚೆನ್ನಾಗಿದ್ರೆ ಸಾಕು. ಸಿಹಿ ತಗೊಳ್ಳಿ, ನನ್ ಮೊಮ್ಮಗಳಿಗೆ ಪ್ರಜ್ಞೆ ಬಂದಿದೆ, ಅವಳೀಗ ಆರೋಗ್ಯವಾಗಿದ್ದಾಳೆ. ಬನ್ನಿ 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 ಬನ್ನಿ. ಹಾ ತಗೊಳ್ಳಿ ತಗೊಳ್ಳಿ ತಗೊಳ್ಳಿ. ಏ ಇಲ್ಬಾ, ಸಿಹಿ ಯಾಕೆ ಹಂಚ್ತಾ ಇದ್ದಾರೆ? ಅವ್ರ ಮಗಳು ಸಾವಿಂದ ಪಾರಾಗ್ ಬಂದಿದ್ದಾರೆ, ಅದಕ್ಕೆ ಅವರು ಸಿಹಿ ಹಂಚ್ತಾ ಇದ್ದಾರೆ. ಅಮ್ಮ ತಾಯಿ, ಯಾವ ಸುದ್ದಿ ತಿಳ್ಕೊಳಕ್ ಬಂದಿದ್ನೋ ಅದು ಗೊತ್ತಾಗೋಯ್ತು. ಈಗ ಇದನ್ ಕೊಟ್ಟು ಮಾಡೋದೇನಿದೆ? ಅವಳಂತೂ ಹುಷಾರಾಗ್ಬಿಟ್ಲು. ಆಶೀರ್ವಾದದ ಅಗತ್ಯ ಇರೋದು ನನಗೆ. ನನ್ನ ಮೊಮ್ಮಗಳು ಪೂರ್ತಿ ಹುಷಾರಾಗಿದ್ದಾಳೆ. ನಮಸ್ಕಾರ ಅಮ್ಮ ಅವ್ರೆ. ರಾಮನಿಚ್ಛೆ, ಏನ್ ನೋಡಕ್ ಬಂದಿದ್ದೆ? ಆ ಮಳ್ಳಿ ಬದುಕಿದಾಳೋ ಸತ್ಲೋ ಅಂತಾನ? ಇಷ್ಟು ಬೇಗ ಸಾಯೋಳಲ್ಲ ಆ ಮಳ್ಳಿ. ಸಿಹಿ ತಿನ್ಸೋದಿಲ್ವಾ ನನ್ಗೆ? ನಿಮ್ ಕೆಲ್ಸದೋಳ್ ಮೊಮ್ಮಗಳು ಬದುಕ್ಬಿಟ್ಲು, ಈ ವಿಷಯ ಕೇಳಿ ಅಷ್ಟು ಸಂತೋಷನಾ? ಇನ್ನು ಮೇಲೆ ಆ ನಿನ್ನ ಮಗ ಆ ಮಳ್ಳಿ ಹಿಂದೆ ನೋಡದ್ ತರ ಸುತ್ತಾನೆ ಇರ್ತಾನೆ ಅಂತಾನ? ಇಲ್ಲ, ಇನ್ನು ಮೇಲೆ ಹಾಗಾಗಲ್ಲ. ರಾಮನಿಚ್ಛೆ, ನಿನ್ನ ಹೌದು ಇಲ್ಲ ಮಾತುಗಳನ್ನ ಯಾರಾದ್ರೂ ಮೂರ್ಖರೇ ನಂಬಬೇಕು. ನಿನ್ನ ಮುಖ ನೋಡಿ ಅನ್ನಿಸ್ತಿದೆ ನನಗೆ, ನಿನ್ನ ತಲೆಯಲ್ಲಿ ಯಾವುದೋ ದೊಡ್ಡ ಸಂಚು ನಡೀತಿದೆ ಅಂತ. ಅಯ್ಯೋ, ಯಾಕೆ ಇಷ್ಟು ಯೋಚನೆ ಮಾಡ್ತೀರಾ ಅಮ್ಮ ಅವರೇ? ಈ ವಯಸ್ಸಲ್ಲಿ ಮೆದುಳಿಗೆ ಅಷ್ಟೊಂದು ಕೆಲಸ ಕೊಡೋದು ಒಳ್ಳೇದಲ್ಲ. ನನ್ನ ವಯಸ್ಸಿನ ಚಿಂತೆ ಬಿಡು, ಈಗ ಸ್ಪಷ್ಟವಾಗಿ ಹೇಳು, ನನ್ನ ಹತ್ರ ಯಾವ ಆಟ ಆಡ್ತಿದ್ಯಾ? ನಿಮ್ ಮೊಮ್ಮಗಳು ಆಟ ಆಡದೆ ಹೋಗಿದ್ದಿದ್ರೆ ಇವತ್ತು ನನ್ನ ಸೊಸೆಯಾಗಿರ್ತಿದ್ಲು. ನಮ್ಮ ಆಕಾಶನ ಬಿಟ್ಬಿಟ್ಟು ಏನು ಇಲ್ದಿರೋ ವಿಷ್ಣುನ ಮದ್ವೆ ಆಗ್ತಿದ್ದಾಳೆ ಆ ನಿಮ್ ಮೊಮ್ಮಗಳು. ರಾಮನಿಚ್ಛೆ, ಇದೆಲ್ಲ ಆ ಮಳ್ಳಿಯಿಂದಾನೆ ಆಗಿದ್ದು. ಅವಳು ನಮ್ಮ ಮುಕ್ತ ಸೆರಗಿಗೆ ಆ ಭಿಕಾರಿ ಬಡವನ್ನ ಕಟ್ಬಿಟ್ಲು. ಆ ದೇವ್ರು ಅವಳು ಬದುಕಲ್ಲಿ ಯಾವತ್ತು ಸಂತೋಷ ಇರದೇ ಇರೋ ಹಾಗೆ ಮಾಡ್ಲಿ. ನೀವ್ ಏನ್ ಬಯಸ್ತೀರೋ ಆ ದೇವ್ರ ಹಾಗೆ ಮಾಡ್ಲಿ. ಆದ್ರೆ ಒಂದು ವಿಷಯ ಅಂತೂ ನಿರ್ಧಾರ ಆಗಿದೆ, ನನ್ನ ಮಗ ಇನ್ನು ಯಾವತ್ತು ಸಿಹಿ ಹತ್ರ ಬರೋದಿಲ್ಲ. ರಾಮನಿಚ್ಛೆ ಅವನಂತೂ ವಾಪಸ್ ಬರಲ್ಲ. ಆದ್ರೆ ಆದ್ರೆ ಏನು? ಆ ಗುಂಡು ಆ ಸಿಹಿ ಎದೆಗೆ ತಾಗಿತ್ತಲ್ಲ, ಅದಂತೂ ನಿಮ್ಮ ಮಗನ್ನ ಹುಡುಕೆ ಹುಡುಕತ್ತೆ. ಅದು ನನ್ನ ಮಗ ಮಾಡಿದ ತಪ್ಪಲ್ಲ, ಆದ್ರೆ ಪೊಲೀಸ್ ಇದಾರಲ್ಲ, ಇಷ್ಟೊತ್ತಿಗೆ ಅವ್ರಿಗೆ ಸುದ್ದಿ ತಲುಪಿರ್ಬೇಕು ಆ ಗುಂಡು ಹಾರಿಸಿದ್ದು ನಿಮ್ಮಣ್ಣ ಅಂತ. ಮತ್ತೆ ಯಾವಾಗ ಗುಂಡು ಹಾರ್ತೋ ಆ ಹೊತ್ತಲ್ಲಿ ಸಿಹಿ ಜೊತೆ ನಿಮ್ಮ ಮಗನೇ ಇದ್ದಿದ್ದು, ಇನ್ಯಾರೂ ಇರ್ಲಿಲ್ಲ ಅಲ್ಲಿ. ಈಗ ಅನುಮಾನದ ಮುಳ್ಳು ನಿಮ್ ಮಗನ ಹತ್ರನೇ ಬಂದಿಲ್ಲತ್ತೆ. ಹೀಗೆ ನನ್ನ ನೋಡಿದ್ರೆ ಏನ್ ಪ್ರಯೋಜನ? ಪೊಲೀಸರನ್ನ ಏನ್ ಮಾಡ್ತೀರಾ? ದಾಮಿನಿ ತುಂಬಾ ಕೋಪ ಮಾಡ್ಕೊಂಡಿದ್ದಾಳೆ, ಅವಳಿಗೆ ನಿಮ್ ಮಗನ್ ಮೇಲೆ ತುಂಬಾ ಅನುಮಾನ ಇದೆ. ಏನ? ಒಂದು ವೇಳೆ ಅವಳು ಅವಳು ಹೇಳಿಕೆ ಕೊಟ್ಲು ಅಂದ್ರೆ
ಮನಿಚ್ಚೆ ಇಡೀ ಜೀವನ ಜೈಲಲ್ಲೇ ಕಳಿಬೇಕಾಗತ್ತೆ ನಿಮ್ ಮಗ. ನಿರಪರಾಧಿ ನನ್ನ ಮಗ, ನಿರಪರಾಧಿ ಗೊತ್ತಾ? ಇದನ್ನ ನಾನು ಒಪ್ತೀನಿ. ನಾನ್ ನಿಮ್ಮನ್ನ ಎಚ್ಚರಿಸೋಣ ಅಂತ ಅನ್ಕೊಂಡೆ, ಅದಕ್ಕೆ ಹೇಳ್ದೆ. ರಾಮನಿಚ್ಚೆ ನಮ್ಮಣ್ಣ ಅಗರ್ತನ್ನ ಬೆಂಗಳೂರು ಪೊಲೀಸ್ ಅವರು ಹುಡುಕ್ತಿದ್ದಾರೆ. ಈಗ ಅವನಿಗೆ ಸಹಾಯ ಮಾಡಕ್ಕಿರೋದು ನೀವೊಬ್ರೆ. ಜ್ವಾಲಾಪುರದ ಪೊಲೀಸರ ಕೈಲಿ ಮಾತ್ರ ಮಾಡಕ್ಕಾಗೋದು. ಅವ್ರನ್ನ ಕಾಪಾಡಿ ವಜ್ರೇಶ್ವರಿ ಅವರೇ. ಇತ್ತೀಚೆಗೆ ಕಾನೂನು ತುಂಬಾನೇ ಬಿಗಿಯಾಗಿದೆ. ನಾನು ನೋಡ್ತಾ ಇದ್ದೀನಿ, ನಿಮ್ಗೆ ಕೋಟಿ ಕೋಟಿ ಕೊಡೋರಿದ್ದಾರೆ. ಆದ್ರೆ ಏನ್ ಗೊತ್ತಾ, ನಾವು ದೊಡ್ಡ ಜನನೇ. ಅದು ಅಲ್ದೆ ಒಂದೇ ಊರ್ನವ್ರು ಬೇರೆ. ಎಷ್ಟು ವರ್ಷಗಳ ಒಡನಾಟ ಇದೆ. ಏನಾದ್ರೂ ಮಾಡಿ ನಮ್ಮಣ್ಣನ್ ಕಾಪಾಡಿ. ಅದು ನಮ್ಮಣ್ಣ ನನ್ ಮೇಲೆ ಕೋಪ ಮಾಡಿಕೊಂಡು ನನ್ನ ಮಗನ ಮೇಲೆ ಗುಂಡು ಹಾರಿಸಕ್ ಹೊರಟಿದ್ದ. ಅದು ಬೇರೆ ಹುಡುಗಿಗೆ ತಗಲ್ಬಿಡ್ತು ಪಾಪ. ನನಗೊಂದು ವಿಷಯ ಅರ್ಥ ಆಗ್ತಿಲ್ಲ. ನಿಮ್ಮ ಒಡವಟ್ಟಿದ ಅಣ್ಣನೇ ನಿಮ್ ಮಗನ ಪ್ರಾಣ ತೆಗಿಯಕ್ ಪ್ರಯತ್ನ ಪಟ್ಟಿದ್ದಾರೆ, ನೀವು ನೋಡಿದ್ರೆ ಅವ್ರನ್ನ ಕಾಪಾಡ್ತಿದ್ದೀರಾ? ಏನ್ ಮಾಡೋದು, ಕುಟುಂಬದ ವಿಷಯ. ಜೊತೆಲಿ ಹುಟ್ಟಿದವನು, ತಪ್ಪೋ ಸರಿನೋ ನೀವ್ ನಮಗ್ ಸಹಾಯ ಮಾಡಿ. ಬದ್ಲಿಗೆ ನಾನ್ ಏನ್ ಮಾಡ್ಬೇಕು ಅಂತ ಹೇಳಿ. ಚೆನ್ನಾಗಿದೆ. ಯಾವತ್ತು ಸಿಹಿ ಹತ್ರ ಮಾತಾಡ್ಬೇಡ ಅಂತ ಹೇಳಿದ್ದಾರೆ, ಆದ್ರೆ ನನ್ನ ಹತ್ರ ಮಾತಾಡ್ಬೋದಲ್ವಾ ಅವನು? ಅಣ್ಣ, ಸಾಯಿಸ್ಬಿಡು ಆಕಾಶ್. ಮೊದಲು ನನ್ನನ್ನ ಸಾಯಿಸು. ಸಿಹಿಗಿಂತ ಮೊದಲು ನನ್ನ ಸಾಯಿಸ್ಬಿಡು. ನನ್ನಲ್ಲಿ ಅಷ್ಟು ಧೈರ್ಯ ಇಲ್ಲ. ನನ್ನ ಮೊಮ್ಮಗಳು ಹೆಣ ನೋಡೋ ಅಷ್ಟು. ನಾನು ನನ್ನ ಮಗಳು ಹೆಣ ನೋಡಿದ್ದೀನಿ. ಸಿಹಿ ಹೆಣ ನೋಡಕ್ ನನ್ನ ಕೈಲಿ ಆಗಲ್ಲ. ಅದಕ್ಕೂ ಮುಂಚೆ ನನ್ನ ಸಾಯಿಸ್ಬಿಡು ಆಗ ಸರಿ ಹೋಗುತ್ತೆ. ಅದನ್ನ ನಾನ್ ನೋಡ್ಕೊಳ್ತೀನಿ. ಇದ್ರ ಬದಲಿಗೆ ನನಗೂ ಏನಾದ್ರೂ ಬೇಕಲ್ವಾ? ನಾನ್ ಏನ್ ಹೇಳ್ತೀನಿ ಅಂದ್ರೆ, ಹಣ ಇಸ್ಕೊಳ್ಳೋದು ಪಾಪದ ಕೆಲಸ ಅನ್ಕೊಂಡಿದ್ದೀನಿ. ಒಂದ್ ವೇಳೆ ನೀವು ನಮ್ಮ ಕುಟುಂಬದವ್ರಿಗೆ ಸಹಾಯ ಮಾಡಿದ್ರೆ ಆಗ ಲೆಕ್ಕ ಚುಕ್ತಾ ಆಗತ್ತೆ. ನಾನು ನಿಮ್ ಕುಟುಂಬದವ್ರಿಗೆ ಅದ್ ಹೇಗ್ ಸಹಾಯ ಮಾಡಕ್ಕಾಗತ್ತೆ? ನಿಮ್ಮ ದೊಡ್ಡ ಮಗ ಆಕಾಶ್, ನನ್ನ ಮಗ ಆಕಾಶ್, ಅವನು ನಿಮ್ ಕುಟುಂಬಕ್ಕೋಸ್ಕರ ಅದೇನ್ ಸಹಾಯ ಮಾಡ್ಬೇಕ್ ಹೇಳಿ. ನೋಡಿ ವಜ್ರೇಶ್ವರಿ ಅವರೇ, ನಮ್ಮ ನಿಮ್ಮ ಒಡನಾಟ ತುಂಬಾ ಹಳೇದು. ನಾವು ಈ ಒಡನಾಟವನ್ನ ನಮ್ಮ ಕುಟುಂಬದ ಸಂಬಂಧವನ್ನಾಗಿ ಮಾಡಿಕೊಂಡ್ರೆ, ಅಂದ್ರೆ ನಿಮ್ಮ ಹಿರಿ ಮಗ ಆಕಾಶ್ ಮತ್ತೆ ನನ್ನ ಒಬ್ಬಳೇ ಮಗಳು. ಅರ್ಥ ಆಯ್ತಾ ನಿಮ್ಗೆ? ಅಂದ್ರೆ ನನಗಿರೋ ಒಬ್ಬಳೇ ಮಗಳನ್ನ ನೀವು ನಿಮ್ಮ ಮನೆ ಸೊಸೆ ಮಾಡಿಕೊಂಡ್ರೆ ಅವಳ ಅದೃಷ್ಟ ಕೊಲಾಯಿಸುತ್ತೆ. ಏನಾಯ್ತು, ಪ್ರಸ್ತಾಪ ಇಷ್ಟ ಆಗಿಲ್ವಾ ನಿಮ್ಗೆ? ಪ್ರಸ್ತಾವನೆ ತುಂಬಾನೇ ಚೆನ್ನಾಗಿದೆ. ಆದ್ರೆ ಅಯ್ಯೋ, ಆದ್ರೆ ಗೀದ್ರೆ ಅದು ಇದು ಎಲ್ಲ ಬಿಟ್ಟು ಹಾಕಿ ನೀವು ಆ ದೇವ್ರ ಇಚ್ಛೆ ನೋಡಿದ್ರ ನಾನ್ ನಿಮ್ ಬಗ್ಗೆನೆ ಯೋಚಿಸ್ತಿದ್ದೆ, ಆದ್ರೆ ನೀವು ನಿಮ್ಮ ಸಮಸ್ಯೆ ತಗೊಂಡ್ ಬಂದ್ರಿ. ಅದೇನೋ ಹೇಳ್ತಾರಲ್ಲ, ನೋವಿನಲ್ಲಿದ್ದಾಗ ಎಲ್ರು ದೇವ್ರನ್ನ ಸ್ಮರಿಸ್ತಾರೆ, ಸುಖವಿದ್ದಾಗ ಯಾರಿಗೂ ದೇವರ ಸ್ಮರಣೆ ಬೇಡವೇ ಬೇಡವಾಗತ್ತೆ.
ನೋಡಿ ವಜ್ರೇಶ್ವರಿ ಅವರೇ, ನಾನ್ ನಿಮ್ಮ ಕಷ್ಟದಲ್ಲಿ ಸಹಾಯಕ್ಕೆ ಬರ್ತೀನಿ, ನೀವು ನನ್ನ ಸುಖದಲ್ಲಿ ಭಾಗಿಯಾಗಿ. ಆಮೇಲೆ ನೋಡಿ, ಜನ್ಮ ಜನ್ಮಾಂತರಕ್ಕೂ ನಿಮ್ಮ ಹತ್ರ ಕಷ್ಟ ಬರದೇ ಇರೋ ಹಾಗೆ ನಾನು ನೋಡ್ಕೊಳ್ತೀನಿ. ಇದು ನನ್ನ ಮಾತು ACP ಧರ್ಮರಾಜ ಪಾಟೀಲ್ದು.